ಇತ್ತೀಚೆಗೆ ಕೆಪಿಸಿಸಿ ಯ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ ಅವರು ಅಗಲಿದ್ರು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇವತ್ತು ನಡೆಯಿತು ಈ ಶ್ರದ್ಧಾಂಜಲಿಯಲ್ಲೂ ಕೂಡ ಮಾಜಿ ಸಚಿವ ಹೆಚ್.ಸಿ. ಮಹದೇವಪ್ಪ ಸಣ್ಣತನ ತೋರಿದ್ರ ಅನ್ನುವಂತ ಪ್ರಶ್ನೆ ತನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಥವಾ ತಾನು ಬಯಸಿದಂತ ಕ್ಷೇತ್ರ ಸಿಕ್ಕಿಲ್ಲ ಅಂತ ಸಿಟ್ಟು ಮಾಡಿಕೊಂಡು ಸಣ್ಣತನ ತೋರಿದ್ರ ಅನ್ನುವಂತ ಪ್ರಶ್ನೆಯನ್ನು ಮೂಡತಾರೆ ನಂಜನಗೂಡು ಹೆಚ್.ಡಿ. ಕೋಟೆಯ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಹದೇವಪ್ಪ ಅವರು ಗೈರಾಗಿದ್ದಾರೆ वर्णा क्षेत्र कार्यक्रम हाजर सिद्धू जो का सुनील बोस अंदर महदेवप्पा पुत्र महदेवप्पा ध्रुव नारायण श्रद्धांजलि कार्यक्रम उपस्थिति इरलिल्ल चर्चे कारण आगे उद्देश्यपूर्वक दूर निदेवप्पा अवंत प्रश्ने मूडोदे कारण आगे मोन्े श्रद्धांजलि कार्यक्रम दृश्य गमनस्तरी फ्रीडम आपल कल्तु कड़कनाथ कोली साक्ती दिरा कोली कोटिगू हेच्चु फ्रीडम आप बळकेदारिगे यावदे खर्चिल्दे माराट माडि सिद्धु जोते महदेवप्पोरु काणिसिकोंडिद्दन्न कूड नीवु गमनिसबहुदु श्रद्धांजलि कार्यक्रमदल्लि इल्ल अवरु इल्लि इद्दारे ई कार्यक्रमदल्लि सिद्धरामय्यवर जोतेगिन कार्यक्रमदल्लि इद्दारे सो आ मूलक तमगे टिकेट सिक्किल्ल अन्नुवंत नोवु नंजनगूडल्लि टिकेट सिक्किल्ल अन्नुवंत नोवन्न तोर्पडिस्ता इद्दारे ई मूलक अन्नुवंत प्रश्नेयू कूड मूडता इदे ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿ ರವಿ ಈಗ ಮಹದೇವಪ್ಪ ಅವರು ದೂರ ನಿಂತಿದ್ದು ಉದ್ದೇಶಪೂರ್ವಕವಾಗಿನ ಅಥವಾ ಬೇರೆ ಕಾರ್ಯಕ್ರಮಗಳಿತ್ತು ಅನ್ನೋ ಕಾರಣಕ್ಕಾಗಿನ ರಕ್ಷಿತ ನಿಶ್ಚಿತವಾಗಿಯೂ ಕಾರಣ ಹಲವಿರಬಹುದು ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಎಸ್ಸಿ ಮಹದೇವಪ್ಪ ಕೂಡ ಆಕಾಂಕ್ಷಿಯಾಗಿದ್ರು ಕನೆಕ್ಷನ್ವರೆಗೂ ಕೂಡ ಅವರು ಟಿಕೆಟ್ ಕಗ್ಗೆ ಸಾಕಷ್ಟು ಲಾಬಿ ಹಾಗೂ ಫೈಟ್ ಅನ್ನು ಮಾಡಿದ್ರು ದುರಂತ ವಿಷಯ ಅಂತ ಅಂದ್ರೆ ಆರು ಧ್ರುವನಾರಾಯಣ ಅವರು ಮೃತಪಟ್ಟರು ಮೃತಪಟ್ಟ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಕೂಗು ಬಂತು ಅಂತ ಅಂದ್ರೆ ಧ್ರುವನಾರಾಯಣ ಅವರ ಪುತ್ರ ದರ್ಶನ್ ಅವರಿಗೆ ಈ ಬಾರಿ ನಂಜನಗೂಡು ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ನೀಡಬೇಕು ಅಂತ ಹೇಳಿ ಹಾಗಾಗಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ ದರ್ಶನ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆಯನ್ನು ಮಾಡಿದೆ ಈ ನಡುವೆ ಟಿಕೆಟ್ ಕೈತಪ್ಪಿಕ್ಕೆ ಬೇಸರ ಆಗೊಂಡ್ರ ಅಥವಾ ತಾವು ಕೂಡ ಆಕಾಂಕ್ಷಿಯಾಗಿ ಟಿಕೆಟ್ ಸಿಗಲಿಲ್ಲವೆಂಬ ಒಂದು ನಡೆಗೆ ಬೇಸರಗೊಂಡ್ರ ಅದು ನಿಗೂಢವಾಗಿದೆ ಆದ್ರೆ ಎಚ್.ಡಿ. ಕೋಟೆ ಮತ್ತು ನಂಜನಗೂಡು ಎರಡು ಕಡೆಗಳಲ್ಲಿ ನಡೆದಂತಹ ಶ್ರದ್ಧಾಂಜಲಿ ಸಭೆಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಗೈರಾಗಿದ್ರು ಅವರ ಪುತ್ರ ಸುನಿಲ್ ಬೋಸ್ ಅವರು ಕೂಡ ಗೈರಾಗಿದ್ರು ಗೈರಾಗುವ ಮೂಲಕ ತಮಗೆ ಇನ್ನೂ ಕೂಡ ಅಸಮಾಧಾನ ಇದೆ ಎಂಬುದನ್ನ ತೋರಿಸಿಕೊಟ್ರು ಕಾರಣ ಪ್ರಭಾವಿಯಾಗಿ ಅವರು ಸಾಕಷ್ಟು ಪೈಪೋಟಿಯನ್ನು ನಡೆಸಿದ್ರು ನಂಜನಗೂಡು ಟಿಕೆಟ್ ಈ ಬಾರಿ ನಂಗೆ ಸಿಗಬೇಕು ಅಂತ ಹೇಳಿ ಆದ್ರೆ ಧ್ರುವನಾರಾಯಣ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸಾಕಷ್ಟು ಒತ್ತಡವನ್ನ ಇರುವಂತ ಕೆಲಸಕ್ಕೆ ಮುಂದಾಗಿದ್ರು ಅದು ಒಂದು ಕೆಟ್ಟ ಸಂದೇಶವನ್ನ ಸಾರುತ್ತೆ ಹಾಗಾಗಿ ದರ್ಶನ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಕಾಂಗ್ರೆಸ್ ತೀರ್ಮಾನ ಮಾಡಿ ಅಂತಿಮವಾಗಿ ಟಿಕೆಟ್ ನೀಡಿದಕ್ಕೆ ಮಾದೇವಪ್ಪ ಎಲ್ಲೋ ಬೇಸರಗೊಂಡಂತೆ ಕಾಣ್ತಿದೆ ಇದಕ್ಕೆ ಮೇಲ್ನೋಟಕ್ಕೆ ಅದು ಕಾಣಿಸ್ತಿರೋದು ಅಂತಂದ್ರೆ ನಂಜನಗೂಡು ಮತ್ತು ಎಚ್.ಡಿ. ಕೋಟೆ ಎರಡು ಕಾರ್ಯಕ್ರಮದಲ್ಲಿ ಗೈರಾದಂತಹ ಮಾದೇವಪ್ಪ ಹಾಗೂ ಅವರ ಪುತ್ರ ಸುನಿಲ್ ಬೋಸ್ ನಿನ್ನೆ ವರ್ಣಾದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಖುದ್ದು ಹಾಜರಾಗಿದ್ರು ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕುಳಿತು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಕೂಡ ಬಂದಿದ್ರು ದರ್ಶನ್ ಅವರು ಬರ್ತಿದ್ದಂತೆ ಜೈಕಾರದ ಘೋಷಣೆಗಳು ಕೂಗಿದ್ವು ಈ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದಂತಹ ಸುನಿಲ್ ಬೋಸ್ ಅವರು ಕೆಲ ಕ್ಷಣಗಳ ಕಾಲ ವೇದಿಕೆ ಮೇಲಿದ್ದು ನಂತರ ವೇದಿಕೆಯಿಂದ ಕಣ್ಮರೆಯಾಗುವಂತ ಕೆಲಸಕ್ಕೆ ಮುಂದಾದ್ರು ಆ ಮೂಲಕ ಎಲ್ಲೋ ಬೇಸರಗೊಂಡಿರಬಹುದು ಅಸಮಾಧಾನ ಇರಬಹುದು ಅಂತ ಹೇಳಿ ಸಾರ್ವಜನಿಕರು ಸದ್ಯ ಮಾತನಾಡಿ ಕಳಿಸಿದ್ದಾರೆ ರಕ್ಷತ್ ಧನ್ಯವಾದ ರವಿ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ